ಮಹಾಭಾರತ ಪ್ರಶ್ನೋತ್ತರದಲ್ಲಿ ಇದೊಂದು ಪ್ರಶ್ನೆ ಇದೆ. ಇದನ್ನು ವಿಜಯ್ ಶಾನ್ಭಾಗ್ ಅನ್ನೋರು ಕೇಳಿದ್ದಾರೆ. ಹರೇ ರಾಮ, ಕೆಲವು ದೈವಿ ಸಂಪತ್ತುಗಳ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಿ. ನಮ್ಮಲ್ಲಿಯೇ ದೋಷಗಳನ್ನು ಕಳೆದುಕೊಂಡರೆ ಈ ಗುಣ ಸಂಪತ್ತುಗಳು ತಾನಾಗಿಯೇ ಉಳಿದುಕೊಳ್ಳುತ್ತವೆ ಎಂದು ತಿಳಿದಿದ್ದೇನೆ. ಸದ್ಗುರುಗಳು ತಮ್ಮ ದೃಷ್ಟಿ ಮಾತ್ರದಿಂದ ಈ ದೋಷಗಳನ್ನು ಕಳೆಯುವ ಶಕ್ತಿ ಇರುತ್ತದೆ, ಆದರೆ ಯಾಕೆ ಹಾಗೆ ಮಾಡುವುದಿಲ್ಲ? ಅವರು ಒಳಿತಿನ ಸಾಗರವಾಗಿರುವುದರಿಂದ ಪುಣ್ಯ ಖರ್ಚಾಗುತ್ತದೆ ಎಂಬುದೇನೂ ಇರುವುದಿಲ್ಲ. ಆದರೂ ಗುರುಗಳ ಬಳಿ ಆಗಾಗ ಹೋದರೂ, ಭಕ್ತಿ ಮಾಡಿದರೂ ಈ ದೋಷ ಮಾತ್ರ ಹೋಗುವುದಿಲ್ಲವಲ್ಲ, ಬದಲಾವಣೆ ಕಾಣುವುದಿಲ್ಲವಲ್ಲ, ಅರ್ಥವಾಗುವಂತೆ ತಿಳಿಸಿ ಹೇಳಿ, ವಂದನೆಗಳು. ಇಲ್ಲ, ಹಾಗೇನೂ ಇಲ್ಲ. ಈಗ ಕೆಲವರು ನಮ್ಮ ಪಾಪ ಕಳೀತಾರೆ, ಕೆಲವು ಶಕ್ತಿಗಳು, ಅದರಲ್ಲಿ ಗುರುವು ಶಕ್ತಿ ಪಾಪ ಕಳೆಯುವವನೇ. ದಿವ್ಯ ನದಿಗಳು, ತೀರ್ಥಕ್ಷೇತ್ರಗಳು ಅಂತ ಇರುತ್ತಲ್ಲ, ಅವು ಪಾಪ ಕಳೀತವೆ. ಅದಕ್ಕೇ ಗಂಗೆಯಲ್ಲಿ ಸ್ನಾನ ಮಾಡಬೇಕು, ಯಮನಲ್ಲಿ ಸ್ನಾನ ಮಾಡಬೇಕು, ಪಾಪ ಕಳೆಯುತ್ತೆ ಅನ್ನೋ ಮಾತಿದೆ. ಕ್ಷೇತ್ರಗಳ ದರ್ಶನದಿಂದ ಪಾಪ ಕಳೆಯುತ್ತೆ, ದಾನದಿಂದ ಪಾಪ ಕಳೆಯುತ್ತೆ, ತಪಸ್ಸಿನಿಂದ ಪಾಪ ಕಳೆಯುತ್ತೆ, ಯಜ್ಞದಿಂದ ಪಾಪ ಕಳೆಯುತ್ತೆ. ಹೀಗೆ ಎಷ್ಟೆಷ್ಟು ಒಳಿತನ್ನು ಮಾಡ್ತಾ ಹೋದಷ್ಟು ಪಾಪ ಕಳೆಯುತ್ತೆ ಅಂತಲೇ ಮಾತಿದೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಎಷ್ಟೋ ಸಲ ಪದೇ 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 ಹೋದರೂ ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗೋದಿಲ್ಲ ಅಂತ ಕಂಡಾಗ ನಮಗೆ ಅವೇನು ಕೆಲಸ ಮಾಡಲಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅದು ಹಾಗಲ್ಲ. ಕರ್ಮ ಹೇಗೆ ಅಂತ ಅಂದರೆ, ನಮ್ಮ ಕರ್ಮ ಎಷ್ಟು ಪ್ರಭಾವಿ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಕರ್ಮ ಎಷ್ಟು ಪ್ರಭಾವಯುತವಾದದ್ದು ಅಂತ ಗೊತ್ತಿಲ್ಲ ಅಂತ, ಎಷ್ಟು ಶಕ್ತಿಶಾಲಿ ಅಂತ ಗೊತ್ತಿಲ್ಲ ಅಂತ. ಅಂದರೆ ನಮ್ಮ ಮೇಲೆ ಎಷ್ಟು ಕೊಳೆ ಕುಳಿತಿದೆ ಅಂತ ಗೊತ್ತಾದರೆ ಅದಕ್ಕೆ ಎಷ್ಟು ನೀರು ಹಾಕಿ ತೊಳಿಬೇಕು ಅಂತ ಮೊದಲೇ ಗೊತ್ತಾಗ್ಬೋದು. ಆದರೆ ಅದನ್ನು ಅದು ಗೊತ್ತಾಗದೇ ಇದ್ಬಿಟ್ರೆ ಎಷ್ಟು ತೊಳೆದ್ರೂ ಮಣ್ಣೇ ಕಾಣಿಸ್ತಾ ಇರ್ಬೋದು, ಅದರಲ್ಲಿ ಎಷ್ಟು ಲೇಯರ್ ಹೋದರೂ ಮತ್ತು ಮಣ್ಣೇ ಕಾಣಿಸ್ತಾ ಇರ್ಬೋದು. ಅದರ ಅರ್ಥ, ನೀರು ಹಾಕಿ ತೊಳೆದಾಗೆಲ್ಲ ಅದರ ಮಣ್ಣು ಹೋಗಲಿಲ್ಲ ಅಂತಲ್ಲ, ಅದು ಒಂದೊಂದೇ ಲೇಯರ್ ಹೋಗಿರುತ್ತೆ, ಇನ್ನೂ ಉಳಿದಿರುತ್ತೆ, ಯಾಕೆಂದರೆ ಲೇಪ ದಪ್ಪವಾಗಿದೆ ಅಂತ. ಹಾಗೆ ನಮ್ಮ ಕರ್ಮಗಳು ಅಷ್ಟು ಗಟ್ಟಿಯಾಗಿದ್ದರೆ ನಮಗೆ ಇದರ ಪರಿಣಾಮಗಳು, ಈ ಒಳಿತಿನ ಪರಿಣಾಮಗಳು, ಅದು ಗುರುವಿನದ್ದೋ ತೀರ್ಥಕ್ಷೇತ್ರದ್ದೋ, ಅದು ಕಾಣಿಸೋದಿಲ್ಲ ಎದುರಿಗೆ ಅನ್ನೋದು ಒಂದು. ಎರಡನೆಯದ್ದು, ಅಲ್ಲಿ ಹೋದಾಗ ಆಗುವ ಪುಣ್ಯ ಅಂತ ಇದೆಯಲ್ಲ, ಅದು ಪುಣ್ಯ ಸಂಚಯ ಆಗಿರುತ್ತೆ, ಪುಣ್ಯ ಸಿಕ್ಕಿರುತ್ತೆ, ಅದು ಇನ್ನೆಲ್ಲ ಉಪಯೋಗ ಆಗಿರುತ್ತೆ. ಅದು ಇನ್ನೆಲ್ಲ ಉಪಯೋಗ ಜನ್ಮಾಂತರದಲ್ಲಾಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು. ಹಾಗಾಗಿ ಯಾವ ಒಳಿತನ್ನ ಸಂಸ್ಕೃತಿ ಹೇಳಿದೆಯೋ, ಗುರುವಿನ ಕುರಿತಾಗಿ ಶ್ರದ್ಧೆಯಿಂದ ನಡ್ಕೊಳ್ಳೋದು, ತೀರ್ಥಕ್ಷೇತ್ರಗಳು, ಚಾರಿಟಿ ಮಾಡೋದು, ದಾನ ಇತ್ಯಾದಿಗಳು, ಈ ತರಹ ಅಪಸಜ್ಜನಿಕೆಯಿಂದ ಬದುಕೋದು, ಇವುಗಳನ್ನೆಲ್ಲ ಮಾಡಿದಾಗ ಖಂಡಿತ ಪಾಪವೂ ಕ್ಷಯಿಸುತ್ತೆ, ಪುಣ್ಯವೂ ಬರುತ್ತೆ.